ಅಂತ ಒಬ್ಬ ನಾಯಕರನ್ನ ಪಡೆದಿರ್ತಕ್ಕಂಥ ನಾವು ಇವತ್ತು ಏನ್ ಮಾಡಬೇಕು? ದೇವೇಗೌಡರು ಬಂದಿದ್ದಾರೆ, ಏನ್ ಹೇಳ್ತೀರಿ ಅವ್ರಿಗೆ? ದೇವೇಗೌಡರು ನಮ್ಮ ಮನೆಗೆ ಬಂದ್ರು, 3 ವರ್ಷ ಮುನಿಸ್ಕೊಂಡಿದ್ದೆ. ಕುಮಾರಣ್ಣ ಬಂದ್ರು, ರೇವಣ್ಣ ಬಂದ್ರು, ನನ್ನ ಮನೆ ಬಂದ ಕೂಡಲೇ ಒಂದೇ ಮಾತು ಚಗಾರ ಎತ್ತಲಿಲ್ಲ. ದೇವರು ನಮ್ಮ ಮನೆಗೆ ಬಂದಿದೆ. ಗೌಡ್ರೇ, ನಿಮ್ಮ ಆಸೆ ಒಂದೇ ಇರೋದು, ಕೊನೆಯ ಆಸೆ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಬೇಕು. ಇವತ್ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿದೆ. ಬಿಜೆಪಿ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ನಿಮ್ಮ ಆಸೆ ಇರ್ತಕ್ಕಂಥದ್ದು ಈ ರಾಜ್ಯವನ್ನು ಉಳಿಸ್ಬೇಕು, ಈ ರಾಜ್ಯದ 6.5 ಕೋಟಿ ಜನರನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ಪ್ರಾದೇಶಿಕ ಪಕ್ಷ, ಇದು ಕನ್ನಡಿಗರ ಪಕ್ಷ, ಕನ್ನಡ ನಾಡಿನ ಪಕ್ಷ, ರೈತರ ಪಕ್ಷ, ಹಿಂದುಳಿದವರ ಪಕ್ಷ, ದೀನ ದಲಿತ ದುರ್ಬಲ ವರ್ಗದವರ ಪಕ್ಷ. ಈ ಪಕ್ಷವನ್ನು ಉಳಿಸ್ಬೇಕು ಅಂತ ನಿಮ್ಮ ಆಸೆ ಇದೆ. ಅದನ್ನ ಉಳಿಸ್ಬೇಕಾದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿಮ್ಮ ಆಸೆ ಇದೆ. ಅದನ್ನ ನಾವು ಮಾಡ್ತೇವೆ ಅಂತೇಳಿ ಅವತ್ತು ಒಂದೇ ಮಾತನ್ನು ಹೇಳಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.